ಎಲ್ಲದಕ್ಕೂ ಹೊರಬೇಕು. ನಮಸ್ಕಾರ ರೀ, ಯಾವ ಊರು ಸರ್? ತುಮಕೂರಿಂದ ಬಂದಿರೋದು. ಮೊದಲೇ ಆಗಿ ಇವತ್ತಿಗೆ 5 ವರ್ಷ ಆಯ್ತು, 5 ವರ್ಷ ನಡೀತಾ ಇದೆ. ಹಾಸ್ಪಿಟ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ವೈಫ್ ಪ್ರಾಬ್ಲಮ್ ಇತ್ತು. ಓಕೆ. ತುಮಕೂರಲ್ಲಿ ಪ್ರಸಿದ್ಧವಾದ ಹಾಸ್ಪಿಟ್ಲ್ಗಳೆಲ್ಲ ಸುಮಾರು ಕಡೆ, ಯಾವ ಹಾಸ್ಪಿಟ್ಲ್ ಹೆಸರುಗಳು ಹೇಳಬಾರ್ದು, ಹೇಳ್ತಾ ಇಲ್ಲ, ಸುಮಾರು ಕಡೆ ತೋರಿಸ್ತಾ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳು ಸಹ ಬರೀ ಟ್ರೀಟ್ಮೆಂಟು ಇದೇ ಆಗೋಯ್ತು. ಕೊನೆಯ ನಿಮ್ದು ಯೂಟ್ಯೂಬ್ ಅಲ್ಲಿ ಚಾನಲ್ ಅಲ್ಲಿ ನೋಡಿದೆ ವಿಡಿಯೋನ. ಅವತ್ತು ಒಂದಿನ ಹಿಂಗೆ ಯಾರನ್ನು ಕೇಳಿಲ್ಲೇನಲ್ಲ, ನವೆಂಬರ್ 2022 ನವೆಂಬರ್ಗೆ ಒಂದು ನಿಮ್ಮ ಹತ್ರ ಮೆಡಿಸಿನ್ ತಗೊಂಡು ಹೋಗಿದ್ದು. ಒಂದೇ ಸರಿ ಮೆಡಿಸಿನ್ ತಗೊಂಡು ಹೋಗಿದ್ದು, 15 ದಿನ ಅಷ್ಟೇ ಮೆಡಿಸಿನ್ ಯೂಸ್ ಮಾಡಿದ್ವಿ. ಆಮೇಲೆ 15 ದಿನ ಆದ್ರೆ ಸ್ಟಾಪ್ ಮಾಡಿದ. ಅವರು ಪ್ರೆಗ್ನೆನ್ಸ್ ಆಯ್ತು, ಪ್ರೆಗ್ನೆಂಟ್ ಆದ್ರು, ಕನ್ಸೀವ್ ಆಯ್ತು. ಕನ್ಸೀವ್ ಆಯ್ತು, ಈಗ ಡೆಲಿವರಿನೂ ಆಯ್ತು. ಡೆಲಿವರಿನೂ ಆಗಿದೆ, ನಾರ್ಮಲ್ ಡೆಲಿವರಿನ. ನಾರ್ಮಲ್ ಡೆಲಿವರಿ. ಮಗು ತಾಯಿ ಇಬ್ಬರು ಚೆನ್ನಾಗಿ ಆರೋಗ್ಯವಾಗಿದ್ದಾರೆ. ಮದುವೆಯಾಗಿ ಎಷ್ಟು ವರ್ಷದ ಮೇಲೆ ಮಗು ಆಯ್ತು? ಈಗ 4 ವರ್ಷದ ಮೇಲೆ. ಇದಕ್ಕೆ ಮುಂಚೆ ಬಹಳ ಕಡೆ ತೋರಿಸಿ ಆಗಿದ್ದು. ಓಕೆ. ಆಮೇಲೆ ನಮ್ಮ ಮೆಡಿಸಿನ್ ಏನಾರ ಸೈಡ್ ಎಫೆಕ್ಟ್? ಯಾವ್ದು ತರದ ಏನು ಪ್ರಾಬ್ಲಮ್ ಇಲ್ಲ ಸರ್. ನೀವು ನಮ್ಮಲ್ಲಿ ಬಂದೋಗಿರೋದು ಒಂದೇ ಸರಿ, ಒಂದೇ ಸರಿ ನಾವು ಕೊಡೋದು ಅಂತ ಮೆಡಿಸಿನ್ ಅಂತ ಹೇಳಿ ಕಳಿಸಿದ್ವಿ. ಹೌದಾ? ಆದ್ರೆ ಇಷ್ಟರಲ್ಲೇ ಆಗ್ಬೇಕದು ಅಂತ ಹೇಳಿದ್ವಿ. ಕರೆಕ್ಟ್ ಅಲ್ಲ? ಓಕೆ. ಈಗ ನೀವು ಖುಷಿಯಾಗಿ ಖುಷಿಯಾಗಿ ಸ್ವೀಟ್ ತಗೊಂಡು ಅವ್ರಿಗೂ ಸಹ ಪ್ರಾಬ್ಲಮ್ ಸುಮಾರು ಕಡೆ ಇಬ್ರು ಹಾಸ್ಪಿಟಲ್ ತೋರಿಸಿದ್ದಾರೆ. ಓಕೆ. ಈ ಮಗುನ ಕರ್ಕೊಂಡ್ಬರ್ತಾ ಇದ್ದ, 20 ದಿನದಿಂದ ಒಂದು ಟೈಫಾಯ್ಡ್ ಆಗ್ಬಿಟ್ಟಿತ್ತು. ಎಲರ್ಜಿ ಆಗಿ ತೊಂದ್ರೆ ಇಲ್ಲ, ದೂರ ದೂರ ಜರ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬರಕ್ ಆಗಿಲ್ಲ. ಆಗ್ಲಿ, ತಾಯಿ ಮಗುಗೆ ಇಬ್ರು ಚೆನ್ನಾಗಿದ್ದಾರೆ, ಎಲ್ಲ ಆರೋಗ್ಯ, ಏನೇನು ತೊಂದರೆ ಆಗಲ್ಲ. ಓಕೆ, ಒಳ್ಳೇದು. ನೀವು ಸ್ವೀಟ್ ಆಗ್ತದೆ, ಹಾಸ್ಪಿಟಲ್ ಎಲ್ಲ ವಾಸಿ ಆಗ್ತಿರ್ತಕ್ಕಂತ ಕಾಯಿಲೆಗಳಿಗೆ ಅದನ್ನ ಕೆಲವೊಂದು ಮೆಡಿಸಿನ್ ಡಾಕ್ಟರ್ ಪ್ರವೀಣ್ ಬಾಬು ಡಾಕ್ಟರ್ ಹತ್ರ ಮೆಡಿಸಿನ್ ಸಿಗುತ್ತೆ, ಬಂದು ತಗೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. ನಮ್ದೆಲ್ಲದು ಸುಮ್ಮನೆ ನಿಮಿತ್ತ ಸರ್, ದೇವ್ರ ಆಶೀರ್ವಾದ ಅಷ್ಟೇನೆ. ಓಕೆ, ಒಟ್ಟು ಖುಷಿ ಇದೆಯಲ್ಲ ಸರ್. ಥ್ಯಾಂಕ್ ಯು. ಕೊಡ್ರಿ ಅವ್ರಿಗೆ ದಾದು, ಅವರು ಅವರು ಹಾಸ್ಪಿಟಲ್ ಸ್ಟಾಫ್ ಅವರು ದಾದು ಅಂತೇಳಿ ಕೊಡ್ರಿ ಸ್ವೀಟ್, ಅವರು ಕೊಡ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಇದೊಷ್ಟು ಬಾಕ್ಸ್ ನಾನೇ ಇಟ್ಕೊಂಡು, ಒಳ್ಳೇದಾಗ್ಲಿ. ಓಕೆ, ದೇವ್ರು ಒಳ್ಳೇದು ಮಾಡಲಿ ತಾಯಿ ಮಗು ಇಬ್ಬರಿಗೂ. ನಾನು ಕೇಳಿದೆ ಅಂತ ಹೇಳಿ, ಒಳ್ಳೇದು ಸರ್. ಥ್ಯಾಂಕ್ ಯು ವೆರಿ ಮಚ್.